ಯಾವತ್ತೂ ಶರಣ ಬಂಧುಗಳೇ ಮಾಧ್ಯಮ ಪ್ರತಿನಿಧಿಗಳೇ ಎಲ್ಲರಿಗೂ ಶರಣ ಶರಣಾಗ್ತರು ಎಲ್ಲ ವಿಷಯವನ್ನು ಹೇಳಿಬಿಟ್ಟಿದ್ದ ನಾನು ಮಾತನಾಡುವಂಥದ್ದೇನಿಲ್ಲ ಹಂಗೆ ನೋಡಿದರೆ ಈಗ ಮಾತಾಡೋ ಅವಶ್ಯಕತೆಯೂ ಇಲ್ಲ ಈಗ ಏನೈತಿದ್ದಂಗೆ ನೋಡೋದೈತಿ ಮಾತಾಡೋದಿಲ್ಲ ಏನು ಮಾಡಿದಾರೆ ಅದನ್ನು ನೋಡೋದದ ಇವತ್ತು ಟ್ರೈಲರ್ ಬಿಡುಗಡೆ ಅಂತ ಇಟ್ಕೊಂಡು ಹೇಳಿ ಈ ಕಾರ್ಯಕ್ರಮ ಮಾಡಿದ್ರು ಅವಾಗ ಎಲ್ಲರೂ ಹೇಳಾಕತ್ತಿದ್ರು ಇನ್ನೊಂದು ಹಾಕ್ರಿ ಇನ್ನೊಂದು ಹಾಕ್ರಿ ಅಂತ ಹೇಳಿ ಅದಕ್ಕೆ ನಾವೇನು ಹೇಳಿದ್ವಿ ಮುಗದ ಮೇಲೆ ಹಾಕ್ತೀವಿ ಅಂತ ಹೇಳಿದೆ ಇದು ಟ್ರೈಲರ್ ಅಂದ್ರೆ ಹೆಂಗಂದ್ರೆ ಈಗ ಮಾವಿನ ಹಣ್ಣು ಸುದ್ದಿಯೊಳಗೆ ಮಾವಿನ ಹಣ್ಣು ತರ ಹಾಕೋಕ್ಕೆ ಹಂಗೆ ತಗೊಳಂಗಿಲ್ಲ ಏನು ಮಾಡ್ತೀರಿ ಶಂಪಲು ಶಂಪಲು ಶಂಪಲ್ ಅಂದ್ಕೊಳ್ಳ ಏನು ಮಾಡ್ತಾನ ಮ್ಯಾಲಿಂದ ಒಂದಿಷ್ಟು ತೆಗೆದು ಕೊಡ್ತಾನ ಶಂಪಲ್ ಶಂಪಲ್ ಎಷ್ಟು ಕೊಡ್ತಾರೆ ನಿಮ್ಗೆ ಡಜನ್ ಗಂಟೆ ಕೊಡ್ತಾರೆ ಒಂದು ಹಣ್ಣಿನಾಗಿಂದ ಒಂದು ಈಟು ಅದು ಭತ್ತ ಇಲ್ಲೋ ಹಾಗೆ ತೆಗೆದಿರ್ತಾರೆ ಕೆಲವು ಮಂದಿ ಆ ಶಂಪಲ್ ತಿಂದಂತ ಹಣ್ಣು ತಂದು ಶೀಕರಣೆ ಮಾಡಿ ಉಣ್ಣೋದು ಇದಕ್ಕೆ ಶಂಪಲ್ ಅಂತ ಇನ್ನು ಕೆಲವು ಮಂದಿ ಅಂಗಡಿ ಮಾರ್ಕೆಟ್ ತುಂಬ ಶಂಪಲ್ ತಿಂದ ಏನ್ರಿ ಮಾರ್ಕೆಟ್ ತುಂಬ ಅಡ್ಡಾಡಿ ಎಲ್ಲ ಕಡೆ ಶಂಪಲ್ ತಿಂದ ಮ್ಯಾಲ ಒಂದಿಷ್ಟು ದಲ್ಲದ ಹಳ ಹಾಕೊಂಡು ನೀರು ಕುಡಿದು ಉಳಿಯಾಗಿ ಶೀಕರಣೆ ಮಾಡ್ಕೊಳ್ಳೋದು ಇದು ಮಾವಿನ ಒಂದು ಶಂಪಲ್ ಇದು ಶೀಕರಣೆ ಪ್ಯಾಕೇಜ್ ಅಲ್ಲಮ್ಮ ಪ್ರಭುವಿನ ಕುರಿತು ಭಾಳ ಉತ್ತಮವಾಗಿ ಚಲನಚಿತ್ರಣ ಮಾಡಿದ್ದು ನನಗೆಲ್ಲಕ್ಕಿಂತಲೂ ಭಾಳ ಖುಷಿ ಏನಾಯಿತು ಅಂತಂದರೆ ನಮ್ಮ ಪ್ರಭು ಬೆನ್ನಾಳ ಮಹಾರಾಜರು ಚಲನಚಿತ್ರಗಳನ್ನು ಕುರಿತು ಮಾತನ್ನು ಅದು ಕೆಲವೊಬ್ಬರಿಗೆ ಅದು ಹೆಂಗೆ ಅನ್ನಿಸ್ತೈತೆ ಅನಿಸುವತ್ತಾಕ ಮತ್ತು ಇದ್ದದ್ದನ್ನೇ ಹೇಳಬೇಕ್ರಿ ಮತ್ತು ಇರುವಾಗ ಬಿಡು ಇರುವಾಗ ಬಿಡು ಇರುವಾಗ ಬಿಡು ಅಂತ ಎಲ್ಲಿಗೆ ಬರ್ತೈತಿ ಅಂದರೆ ನಮ್ಮ ಮನೆಯಾಗ ಒಳಗೆ ಬರ್ತೈತಿ ಮಾತಾಡಲಿಲ್ಲ ಅಂದ್ರೆ ಪರಿಸ್ಥಿತಿ ಕೆಡ್ತದ ಇವತ್ತಿನ ವಿಷಯಗಳನ್ನು ಕುರಿತು ಮಾತನಾಡುವಂಥ ಅವಶ್ಯಕತೆ ಭಾಳ ಅದ ಜೂನ್ 10 ಇದನ್ನು ಬಿಡುಗಡೆ ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದಾರೆ ನಾನು ಅದ್ಕೋತೀನಿ ಭಾಳ ಒಳ್ಳೆಯ ಸಮಯದೊಳಗೆ ಈ ಸಿನಿಮಾ ಬಂದದ ಯಾರೂ ತಪ್ಪು ತಿಳ್ಕೋಬೇಡ್ರಿ ಯಾರನ್ನ ಉದ್ದೇಶಿಸಿ ನಾ ಈ ಮಾತು ಹೇಳಕತ್ತಿಲ್ಲ ಅಲ್ಲಿ ಮಸೀದಿ ಇತ್ತು ಮಸೀದಿಗಿಂತ ಮೊದಲು ಮಂದಿರ ಇತ್ತು ಅಲ್ಲಿ ದೇವರು ಇತ್ತು ಅಲ್ಲಿ ಅಲ್ಲ ಇತ್ತ ಈ ಜಗಳಾಡುವಂಥ ಸಂದರ್ಭದೊಳಗೆ ಅಲ್ಲ ಇಲ್ಲ ಯಾವುದು ಇಲ್ಲ ನಮ್ಮೊಬ್ಬನೆ ಅಲ್ಲಮ್ಮ ಅನ್ನುವಂಥ ರೀತಿಯೊಳಗೆ ಅಲ್ಲಮ್ಮ ಪ್ರಭು ಬರ್ತಾ ಇದೆ ಇವತ್ತಿನ ಏನು ಸಮಸ್ಯೆಗಳು ಏನು ವಿಚಾರಗಳನ್ನು ಕೇಳ್ತೀರಿ ಅದೆಲ್ಲದಕ್ಕೂ ಉತ್ತರ ಅಂತಂದರೆ ಅಲ್ಲಮ್ಮ ಪ್ರಭು ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲ ಅಂತಂದರೆ ವ್ಯವಸ್ಥೆ ಎಲ್ಲಿಗೆ ಹೋಗ್ತದೆ ಇವತ್ತು ಧರ್ಮ ದೇವರು ಅಂತಂದರೆ ಯಾರು ತಪ್ಪು ತಿಳ್ಕೋಬೇಡ್ರಿ ನನಗೊಂದೊಂದು ಸಲ ವಿಚಾರ ಮಾಡೋದ್ರೊಳಗೆ ಈ ದೇವರುಗಳು ಸುದ್ದಿ ಬೇಕಾಗೈತಿ ಅನ್ನೋ ನನಗನ್ಸಾಗತ್ತದ ಎಲ್ಲಿಗೆ ಹೊಂಟದೆ ಇಲ್ಲಿ ವ್ಯವಸ್ಥೆ ನಾವು ಸಮಾಜವನ್ನು ಎಲ್ಲಿಗೆ ಒಯ್ಯಾಕತ್ತೀವಿ ಒಂದು ಧರ್ಮ ದೇವರು ಆಧ್ಯಾತ್ಮ ನಮ್ಮ ಜನರಿಗೆ ಶಾಂತಿ ನೆಮ್ಮದಿಯನ್ನು ಕೊಡೋ ರೀತಿಯೊಳಗಿರಬೇಕು ಅಂಥ ಧರ್ಮವನ್ನು ಅಂಥ ದೇವರನ್ನು ಅಂಥ ಆಧ್ಯಾತ್ಮವನ್ನು ನಾನು ಹೃದಯ ತುಂಬಿ ಸ್ವಾಗತ ಮಾಡ್ತೇನೆ ಯಾವ ಧರ್ಮದಿಂದ ಯಾವ ದೇವರಿಂದ ಯಾವ ವ್ಯಕ್ತಿಗಳಿಂದ ನಮ್ಮ ಜನರ ರಕ್ತ ಹರಿತದ ಅಂಥ ಧರ್ಮನೂ ಬೇಡ ಅಂಥ ದೇವರು ಬೇಡ ಅಂತಕ್ಕಂಥ ತೀರ್ಮಾನಕ್ಕೆ ನಾನು ಬರಕತ್ತೀನಿ ನನ್ನ ಬಗ್ಗೆ ಯಾರಿಗಾದರೂ ತಪ್ಪು ಕರ್ತನೆ ಬಂದರೆ ಅದಕ್ಕೆ ನಾನು ಜವಾಬ್ದಾರಲ್ಲ ನನ್ನ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳತಕ್ಕಂಥ ವೇದಿಕೆ ಭಾಳ ಸರಿಯಾಗಿದೆ ಅಂತ ನಾನು ಭಾವಿಸಿಕೊಂಡು ಮಾತನಾಡ್ತಾ ಇದ್ದೇನೆ ಯಾಕಂತಂದರೆ ಇವತ್ತು ಎಚ್ಚರಿಕೆಯಿಂದ ನಾವೆಲ್ಲರೂ ಜಾಗೃತರಾಗದಿದ್ದರೆ ನೋಡಿರಿ ಎಷ್ಟು ಅದ್ಭುತ ಸಂದೇಶಗಳನ್ನು ಮಹಾತ್ಮರು ಶರಣರು ಕೊಟ್ಟಿದ್ದಾರೆ ಏನು ಹೇಳಿದರು ಅವರು ಸಹಬಾಳ್ವೆ ಸಹಬದುಕು ಎಲ್ಲವೂ ಒಂದೇ ದೇವರು ಬೇರೆ ಅಲ್ಲ ದೇವರು ಒಬ್ಬನೇ ಇನ್ನು ಹೇಳೋದಂದ್ರೆ ಹೆಂಗೆ ಹೇಳಬೇಕು ನಮಗೆ ಯಾವ ರೀತಿಯೊಳಗೆ ಹೇಳಬೇಕು ಹೆಂಗೆ ಹೇಳಿದ್ರೆ ನಮಗೆ ತಿಳಿತದೆ ಇವೆಲ್ಲವುಗಳನ್ನು ವಿಚಾರ ಮಾಡಿದಾಗ ಶರಣದ ವಿಚಾರಗಳನ್ನು ಅರ್ಥೈಸಿಕೊಳ್ಬೇಕು ಅಲ್ಲಮ್ಮ ಪ್ರಭು ನಾಡಿನುದ್ದಕ್ಕೂ ಎಲ್ಲ ಕಡೆಗೂ ಸಂಚಾರ ಮಾಡ್ತಾರೆ ಎಲ್ಲವನ್ನೇ ಅವರು ಎಲ್ಲರನ್ನೂ ಸ್ವೀಕಾರ ಮಾಡ್ತಾರೆ
ಯಾವುದನ್ನು ಸಹಿತ ಅಲ್ಲಗಳಿರೋದಕ್ಕೆ ಹೋಗುದಿಲ್ಲ. ಆದರೂ ಒಂದು ತಿಳ್ಕೋಬೇಕು, ಅಲ್ಲಗಳಿಲಾರದೆ ಎಲ್ಲರನ್ನ ಆಧ್ಯಾತ್ಮದತ್ತ ಸರಿಯಾದ ದಾರಿಯತ್ತ ಕರ್ಕೊಂಡು ಹೋಗ್ತಕ್ಕಂಥ ಒಂದು ವಿಶೇಷ ಮಹಾ ಬೆಳಕಾಗಿ ಅಲ್ಲಮ್ಮ ಪ್ರಭು ಗೋಚರಿಸ್ತಾರೆ. ನಾನು ಅದ್ಕೋತೀನಿ 12ನೇ ಶತಮಾನ, ಇದು 12th century, ಅವತ್ತಿನ ದಿನಮಾನದ ಕತೆ ಅಂತ ಹೇಳಿ ನಾವು ಅಂದ್ಕೊಂಡ್ರೆ ತಪ್ಪಾಗುತ್ತೆ. 12ನೇ ಶತಮಾನದ ಅಲ್ಲಮ್ಮ ಪ್ರಭುಗಳ ಚಿಂತನೆ, ಅವರ ವಿಚಾರ, ಅವರ ಬದುಕು 22ನೇ ಶತಮಾನಕ್ಕಲ್ಲ, ಇನ್ನು ಮುಂದೆ 10,000 ವರ್ಷಕ್ಕೂ ಸಹಿತ ಶಾಶ್ವತವಾಗಿ ನಿಂದು ಬಂದಂಥ ಚಿಂತನೆ ಅಂತಂದರೆ ಅಲ್ಲಮ್ಮ ಪ್ರಭುಗಳ ಚಿಂತನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆ ಹಿನ್ನೆಲೆಯೊಳಗೆ ನನಗೆ ಟ್ರೈಲರ್ ನೋಡಿ ಭಾಳ ಖುಷಿ ಅನ್ನಿಸ್ತು. ಅನುಭವ ಮಂಟಪವನ್ನು, ಆಮೇಲೆ ಅಕ್ಕಮಹಾದೇವರು ಸನ್ನಿವೇಶ, ಆಮೇಲೆ ಇಲ್ಲಿ ಅದು ಯಾವ ರಾಜ್ಯ ಅದು ಆದಿಲ್ ಶಾಹಿ ಸುಲ್ತಾನ್ ಇಲ್ಲಿ ಬಂದು ಇದನ್ನು ಮಾಡ್ತಕ್ಕಂಥ ಸಂದರ್ಭದೊಳಗೆ 13ನೇ ಶತಮಾನದೊಳಗೆ ಅದನ್ನು ಎಚ್ಚರಿಸ್ತಕ್ಕಂಥದ್ದು, ಇದು ಸಾಮಾನ್ಯ ಸ್ಥಳ ಅಲ್ಲ, ಹೆಂಗಿರಬೇಕು ಅಂತೇಳಿ ಎಚ್ಚರಿಸ್ತಕ್ಕಂಥದ್ದು, ಈ ಕೆಲಸಗಳಾಗಬೇಕು. ಆ ಹಿನ್ನೆಲೆಯೊಳಗೆ ಇದೊಂದು ಈ ಸಿನಿಮಾದಿಂದ ನಾನು ಯುವಕರ ಸಲುವಾಗಿ ಒಂದು ಮಾತು ಹೇಳೋಕೆ ಇಷ್ಟಪಡ್ತೇನೆ. ಇಡೀ ಯುವಕರು ಈ ಸಿನಿಮಾದಿಂದ ಒಂದು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಭಾಳಷ್ಟು ಹುಡುಗರು ಹುಡುಗಿಯರ ಕಣ್ಣು ಅಂತ ಹೇಳ್ತಾವೆ, ಹೌದಿಲ್ರಿ? ಬಹುತೇಕ ಈ ಊರಾಗ ಹೇಳ್ತಾರೆ, ಇರ್ಲಿಕ್ಕಿಲ್ಲ ಬಹುತೇಕನ ಹಂಗೇನು ಹೇಳಾಕತ್ತಿಲ್ಲ, ಬಹುತೇಕವಾಗಿ ಹುಡುಗಿಯರ ಕಣ್ಣು ಅಂತ ಹೇಳ್ತಾವೆ. ಅಲ್ಲಮ್ಮ ಪ್ರಭುವಿನ ಹಿಂದೆ ಹುಡುಗಿ ಬೆನ್ನು ಅಂತ ಹೇಳ್ತಾಳೆ. ಆದರೆ ಅಲ್ಲಮ್ಮ ಪ್ರಭು ಹುಡುಗಿ ಕಡೆ ಹೊಳೆ ನೋಡಲಿಲ್ಲ. ಯಾವಾಗ ನಮ್ಮ ಯುವಕರು ಅಲ್ಲಮ್ಮ ಪ್ರಭುವಿನನ್ನು ಒಪ್ಪಿಕೊಳ್ತಾರೆ, ಹುಡುಗಿ ಹಿಂದೆ ಹೋಗೋದು ಬೇಡ, ಬಯಸಿದಂಥ ಸದ್ಗುರುಣಿಯರು ಅವರು ಬೆನ್ನು ಹಂಚಿ ಬರ್ತಾರೆ ಅನ್ನೋದಕ್ಕೆ ಅಲ್ಲಮ್ಮ ಪ್ರಭು ಸಿನಿಮಾ ಒಂದು ಉತ್ತಮ ನಿದರ್ಶನ. ಯುವಕರನ್ನು ಎಚ್ಚರಿಸ್ಕೋಬೇಕು ಇಂಥ ವಿಚಾರದಲ್ಲಿ. ನೋಡ್ರಿ, ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಮಾಯೆ. ನಾನು ಗೆದ್ದೇ ಗೆಲ್ತೀನಿ ಅಂತ ಬರ್ತಾಳೆ, ಏನು ಗೆದ್ದಿತಾಳೆ, ಗೆದಕ್ಕಾಗುವುದಿಲ್ಲ. ಚಾಮರಸ ಬಹಳ ಅದ್ಭುತವಾಗಿ ಹೇಳ್ತಾನೆ, ವಿಮಳೆ ಅಲ್ಲಮ್ಮ ಪ್ರಭುವಿಗೆ ಸಹಾಯ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತಾಳ ಗೆಳತಿಯ ಪರವಾಗಿ. ಈಗಿನ ನೋಡೋ, ನೀನು ಪರುಷದ ಗಂಡ, ಅದು ಕಬ್ಬಣದ ಹೆಂಡತಿ, ಕಬ್ಬಣ ಅಂತ ತಿಳ್ಕೊ, ನೀ ಪರುಷದ ಗಂಡ, ನೀ ಪ್ರೀತಿಲೇ ತೆಚ್ಚಿ ಬಿಡ್ಕೊಂಡ್ರು ಬಂಗಾರ ಆಕೈತಿ, ಜಾಡಿಗೆ ಒತ್ತರು ಬಂಗಾರ ಆಕೈತಿ, ಒತ್ತು ಬಿಡು ಅಂದ್ರಾಕೆ ಸಿಟ್ಟಿಗೆದ್ದು ಒತ್ತು ಬಿಡು ಬಂಗಾರ ಆಕೈತಿ. ಒಂದು ಕೂಡಲೇ ಪ್ರಭು ಹೇಳ್ತಾನೆ, ಅದು ಕಬ್ಬನಾದ್ರೆ ಬಂಗಾರ ಆಕೈತಿ, ಅದು ಹಾಳು ಹಂಚದು, ಹಾಳು ಹಂಚಿ ಅಂದರೆ ಬಂಗಾರ ಆಗಿತ್ತು ಮುಖ್ಯ ಅಂತ ಪ್ರಭು. ಎಷ್ಟು ಅದ್ಭುತ ನಿಮ್ಗೆ ಹೇಳ್ತೀನಿ, ಚಾಮರಸನ ಕಾವ್ಯವನ್ನು ಓದ್ತಿರ್ಬೇಕಾದ್ರೆ ನಾವೆಲ್ಲರೂ ಎಲ್ಲೋ ಒಂದು ಲೋಕದೊಳಗೆ ಏನೋ ಒಂದು ಹುಚ್ಚಿಡ್ದ ಜೊತೆ ಇರ್ತೀವಿ ಬಹುಶಃ. ಅಂಥ ಒಂದು ಕಲ್ಪನೆ ಚಿಂತನೆ ಬಹುಶಃ ಚಾಮರಸನ ಪ್ರಭುಲಿಂಗದಲ್ಲಿ. ನಾನು ನಮ್ಮ ಮಾಧವಾನಂದ ಬಂದಾಗ ಅದ ಮಾತು ಹೇಳಿದೆ, ಯಾವುದೆಲ್ಲ ರೆಪ್ರೆಸೆಂಟ್ ಮಾಡಬೇಡ್ರಿ, ಯಾಕಂತಂದ್ರೆ ಈಗ ಭಾಳ ಸಿನಿಮಾ ಇದು ರೀಸೆಂಟಾಗಿನ ಒಂದು ನಾಗಾಭರಣ ಒಂದು ಸಿನಿಮಾ ಮಾಡಿದ್ದಾರೆ, ಬಂದಾಗ ಮತ್ತೆ ಈಗ ಸಿನಿಮಾ ಬೇಕೇನು. ಅವತ್ತು ನಾವು ಉದ್ಘಾಟನಾ ದಿವಸದಾಗ ಬೆಂಗಳೂರಾಗ ಕೇಳಿದ್ರೆ ನಮ್ಗೆ ಇಷ್ಟು ಬೇಗ ಇಂಥ ಮತ್ತೊಂದು ಬೇಕೇನು ಅಂತ ಹೇಳಿ. ನಾನು ಹೇಳಿದೆ ಅಲ್ಲಮ್ಮ ಪ್ರಭುವಿನ ಕುರಿತು ಒಂದು ಸಿನಿಮಾ ಅಲ್ಲ, ಎರಡಲ್ಲ, ಅಲ್ಲಮ್ಮ ಪ್ರಭುಗಳು ಒಂದೊಂದು ಸಾಲು ಇಟ್ಟುಕೊಂಡು ಒಂದೊಂದು ಸಿನಿಮಾ ಮಾಡಬಹುದು. ಅಷ್ಟು ದೊಡ್ಡ ಸಾಹಿತ್ಯ ಉದ್ಘಾಟನೆ ಅಲ್ಲ ಅದು. ಅಲ್ಲಮ್ಮ ಪ್ರಭು ಅಂತಂದರೆ ಒಂದೊಂದು ಸಲ ನನಗೆ ಮೈ ರೋಮಾಂಚನ ಉಬ್ಬಿಗಿಂತ ಎಂಥ ವ್ಯಕ್ತಿತ್ವ, ಏನವನ ಅಧ್ಯಯನದ ಅನುಭವದ ಆಳ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಅಂಥ ಪ್ರಭುವಿನನ್ನು ನೋಡ್ತಕ್ಕಂಥದ್ದು. ಅದಕ್ಕೆ ನಾನು ತೇರ್ನಾಳ ಅಂತ ಹೇಳೋದಿಲ್ಲ, ಬೆಳಗಾವಿ ಜಿಲ್ಲೆ ಅನ್ನೋದಿಲ್ಲ, ಬಾಗಲಕೋಟೆ ಅನ್ನೋದಿಲ್ಲ, ಆದರೆ ಈ ನಾಡಿನ ಕರ್ನಾಟಕದ ಸಮಸ್ತ ಜನರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ, ಯಾವ್ಯಾವ ಸಿನಿಮಾ ನೋಡಿ ಹಾಳಾಗೋ ಬದಲಿ ಅಲ್ಲಮ್ಮ ಪ್ರಭು ಸಿನಿಮಾ ನೋಡಿ ಉದ್ಧಾರ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದ ಮೂಲಕ. ಒಂದು ಒಳ್ಳೆಯ ಚಲನಚಿತ್ರ ಬರ್ತಾ ಇರೋದು ನಮ್ಮ ಮಹಾವೀರ ಪ್ರಭುಗಳು ನಮ್ಮ ಆಗಲೇ ಹೇಳಿದರು, ಒಂದಿಷ್ಟು ಆಸ್ತಿಯನ್ನು ಮಾಡಿಕೊಂಡು ಈ ಸಿನಿಮಾಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ ನಿರ್ಮಾಣಕ್ಕೆ ಅಂತೇಳಿ. ಹುಡುಗಾಟಿಗೆ ಅಲ್ಲ, ಈಗ ಬರೀ ಒಂದು ಏನೋ ಮಾಡಬೇಕು ಅಂತೇಳಿ ಬಂದು ಫೋಟೋ ಅಪ್ಲೋಡ್ ಮಾಡಬೇಕಂದ್ರೆ ಸಿಕ್ಕಾಬಿಟ್ಟೆ ಖರ್ಚು ಬರ್ತದೆ. ಅಂಥದ್ರೊಳಗೆ ಚಲನಚಿತ್ರ ಮಾಡೋದು ಅಂತಂದರೆ ಸಣ್ಣ ಕೆಲಸ ಅಲ್ಲ, ಮತ್ತು ಯಾರನ್ನು ಬೇಡಲಾರ್ದ
ಕೈವಡ್ಲಾರ್ದ ಸಿನಿಮಾ ಮಾಡಿದಾರಲ್ಲ ಖಂಡಿತವಾಗ್ಲೂ ನಾನು ಅಂದ್ಕೋತೀನಿ ಕೈವಡ್ಲಾರ್ದ ಅಲ್ಲವ ಪ್ರಭುಗಾಗಿ ದುಡಿದಾರ ಅಲ್ಲವ ಪ್ರಭುವಿನ ಜೋಡಿಗೆ ಅವರಿಗೆ ಬರಬೇಕು ಅನ್ನೋ ರೀತಿಯೊಳಗ ಅದು ಸಾಧ್ಯ ಆಗಲಿ ಅಂತ ಹೇಳಿ ಹೇಳ್ತಾ ನಮ್ಮ ಅರ್ಚಕರು ಆಮೇಲೆ ಇಲ್ಲಿರ್ತಕ್ಕಂಥ ಯಾವತ್ತೂ ತೇರಲಾಡದ ನಮ್ಮ ಚಿಮ್ಮಡದ ಕೂತಿನ ಹೇಳಿದಾಗೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿ ನಿಮ್ಮ ಪರಿಚಯದೊಳಗೆ ಎಲ್ಲರಿಗೂ ಪಾತ್ರಗಳನ್ನು ಮುಡಿಸುವಂಥ ವ್ಯವಸ್ಥೆ ಮಾಡಿರಿ. ನಾನು ಆಸೆ ಮಾಡ್ತೀನಿ ಅದು ರಘುಕವಿಯೊಳಗೆ ಸಿನಿಮಾ ಕನಿಷ್ಠ 3 ತಿಂಗಳವೇ ನಿರಂತರವಾಗಿ ನಡೆಯುವಾಗ ನಾವು ಪ್ರಯತ್ನ ಮಾಡಬೇಕು ಆಗಬೇಕಾದ ಕೆಲಸ ಅಂತ ಇಟ್ಕೊಂಡು ಹೇಳಿ ಆಸೆ ಮಾಡ್ತಾ ಎಲ್ಲರೂ ಬಹಳ ದುಡಿದಿದ್ದಾರೆ. ನಾವು ಯಾರನ್ನು ಹೇಳೋದು ಯಾರನ್ನು ಬಿಡೋದು? ಚಿತ್ರತಂಡ ಭಾಳ ಕಷ್ಟಪಟ್ಟ ಆಗಲೇ ನಮ್ಮ ಬಸವರಾಜಂದ್ರ ಹೇಳಿದ ಹಾಗೆ ನನ್ನ ಹೆಗ್ಗಿನ ಮ್ಯಾಗೆ ನಾವು ಶಾಲ್ ಅಂತ ಕತ್ತಿದ್ವಿ ಎಲ್ಲರಿಗೂ ಹಚ್ಚುವಂಗೆ ಅವ್ರು ಹೇಳಿದ್ರು ಆ ಶಾಲು ಬೇಡ್ರಿ ನಿಮ್ಮ ಹೆಗ್ಗಿನ ಮ್ಯಾಗೆ ಅಂತ ಕೊಡ್ರಿ ಅಂತ ಹೇಳ ನಾನು ಯಾಕೆ ಅವ್ರು ನನ್ನ ವಿಚಾರ ಬಂತ ಗೊತ್ತಿಲ್ಲ. ನಾನು ಮಹಾತ್ಮ ಗಾಂಧಿ ಸಿನಿಮಾದ ಬಗ್ಗೆ ಹೇಳಿದೆ ಅಟೆಂಡರು ಆ ಸಿನಿಮಾ ಮಾಡಬೇಕಾದ್ರೆ ಹಲ್ಲು ಕಿಳಿಸ್ಕೊತಾರ ಹಲ್ಲು ತಗ್ಗಿಸ್ಕೊಂಡು ಆಕಳ ಹಾಲು ಆಮೇಲೆ ಶೇಂಗಾ ಗಾಂಧೀಜಿ ಹೆಂಗೆ ಬದುಕ್ತಿದ್ರಲ್ಲ ಅಟೆಂಡರ್ ವಿದೇಶಿಗ ಮಾಂಸಾಹಾರಿ ಅಂಥದ್ದೇ ಬದುಕನ್ನು ಬದುಕ್ತಾರೆ ಆಗಲೇ ಹೇಳಿದ್ರಲ್ಲ ನಿಜವಾಗ್ಲೂ ಸಚಿನ್ ಸುವರ್ಣ ನಾನು ಅಭಿನಂದಿಸ್ತೀನಿ. ಕಲಾವಿದರು ಈಗೇನು ಎಂತೆಂಥ ಸಿನಿಮಾ ಮಾಡ್ತಾರಲ್ಲ ಕಲಾವಿದರು ಇಂಥ ಒಳ್ಳೆಯ ಸಿನಿಮಾ ಮಾಡಿದ್ರೆ ಅವರು ಒಳ್ಳೆಯವರಾಗಿ ಪರಿವರ್ತನೆ ಆಗ್ತಾರೆ ಅನ್ನೋದಕ್ಕೆ ಈ ಅಲ್ಲಮ್ಮ ಪ್ರಭು ಸಿನಿಮಾ ಒಂದು ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಲ್ಲಮ್ಮ ಪ್ರಭು ನಮ್ಮನ್ನು ನಿಮ್ಮನ್ನು ಎಲ್ಲರನ್ನ ಸಂರಕ್ಷಿಸಲಿ. ಚಲನಚಿತ್ರ ಯಶಸ್ವಿಯಾಗಿ ಅದು ಪ್ರದರ್ಶನಗೊಳ್ಳಿ ನಮ್ಮ ಜನರು ಸನ್ಮಾನದತ್ತ ಬರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ